ಸಾರಿಗೆ ಸಚಿವ ಶ್ರೀರಾಮುಲು ಇಲಾಖೆಯಲ್ಲಿ ಗೋಲ್ಮಾಲ್ ನಡೆದಿದೆ. ಬಿಜೆಪಿ ಸರ್ಕಾರದ ವಿರುದ್ಧ ಮೊದಲೇ 40% ಕಮಿಷನ್ ಆರೋಪ ಇದೆ. ಇದರ ಬೆನ್ನಲ್ಲೇ ಮತ್ತೊಂದು ಗಂಭೀರ ಆರೋಪ. ಸಾರಿಗೆ ಇಲಾಖೆ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದ್ದಾರೆ. ಹುಬ್ಬಳ್ಳಿಯ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ವಿರುದ್ಧ ಅಂದ್ರೆ NWKRTC ಅಲ್ಲಿ ಚಾಲಕರು ಅಂದ್ರೆ ಉಚಿತವಾಗಿ ವಾಹನ ತರಬೇತಿನ ಕೊಡ್ತಾರೆ ಅಂದ್ರೆ ಚಾಲನಾ ತರಬೇತಿ ಡ್ರೈವಿಂಗ್ ಅದು ಬಡ ಯುವಕರಿಗೆ SST ಈ ತರ ಫಲಾನುಭವಿಗಳಿಗೆ ಕರೆದಿರ್ತಾರೆ ಅರ್ಜಿ ಕರೆದಿರ್ತಾರೆ ಆಯ್ಕೆ ಆದವರಿಗೆ ಉಚಿತ ಊಟ ವಸತಿ ಇರುತ್ತೆ ಆಮೇಲೆ ಲೈಸೆನ್ಸ್ ಕೂಡ ಅವರೇ ಮಾಡ್ಕೊಡಬೇಕು ಅದ್ರಲ್ಲಿ ಏನಾಗುತ್ತಿದೆ ಗೊತ್ತಾ ಅಧಿಕಾರಿಗಳು ಸಾವಿರಾರು ರೂಪಾಯಿ ಲಂಚ ಪಡೆದಿದ್ದಾರೆ ಅನ್ನುವಂತ ಆರೋಪ ಇದೆ ಬಡ ಯುವಕರಿಗೆ ಉಚಿತವಾಗಿ ವಾಹನ ತರಬೇತಿ ನೀಡುತ್ತಾರಂತೆ ಆದ್ರೆ ಲೈಸೆನ್ಸ್ ಬೇಕು ಅಂತ ಕೇಳಿದ್ರೆ ಕೇಳಿದಷ್ಟು ಹಣ ಕೊಡಬೇಕು ಹಣ ನೀಡದೇ ಇದ್ದರೆ ಅಭ್ಯರ್ಥಿಗಳು ಪರೀಕ್ಷೆಯಲ್ಲಿ ಫೇಲ್ ಅಧಿಕಾರಿಗಳ ಹಣದಾಹಕ್ಕೆ ಅಭ್ಯರ್ಥಿಗಳು ಕಂಗಾಲಾಗಿದ್ದಾರೆ ಸಾರಿಗೆ ಸಚಿವ ಶ್ರೀರಾಮುಲುರು ನೀವು ನೋಡಲೇಬೇಕಾದಂತ ಸ್ಟೋರಿ ಇದು ಯಾಕಂತಂದ್ರೆ ಸಾರಿಗೆ ಇಲಾಖೆಯಲ್ಲಿ ಹೆಗ್ಗಣಗಳು ಮೆತ್ತಕೊಂಡಿದ್ದಾವೆ ಅದರಲ್ಲೂ ಹುಬ್ಬಳ್ಳಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಅಲ್ಲರಿ ವಾಹನ ಚಾಲನಾ ಪರವಾನಗಿಯನ್ನು ಫ್ರೀ ಮಾಡ್ಕೊಡಬೇಕು ಅವರಿಗೆ ಉಚಿತವಾಗಿ ಊಟ ವಸತಿ ಎಲ್ಲ ಕೊಡಬೇಕು ಫಲಾನುಭವಿಗಳಿಗೆ ಆದರೆ ಇಲ್ಲಿ ನೋಡಿದ್ರೆ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತಂದ್ರೆ ಇಂತಿಷ್ಟು ಅಂತ ಹಣ ಕೊಡಬೇಕು ಹಣ ಕೊಟ್ಟೊಂದು ಪಾಸ್ ಕೊಡದೇ ಇದ್ದೊಂದು ಫೇಲು ಇದು ಯಾವ ಸೀಮೆ ನ್ಯಾಯ ರೀ ಯಾವ್ಯಾವ ಇಲಾಖೆಯಲ್ಲಿ ನಡೀತಾ ಇದೆ ಗೊತ್ತಾ ನಿಮಗೆ ಲಂಚ ಕೊಟ್ಟರೆ ಮಾತ್ರ ಕೆಲಸನ ಹಾಗಾದ್ರೆ ಈ ಸರ್ಕಾರದಲ್ಲಿ ನಿಯತ್ತಾಗಿ ಓದೋರು ಪಾಡೇನ್ರಿ ಪಾಪ ಎಲ್ಲೆಲ್ಲಿಂದಲೋ ಹಳ್ಳಿಯಿಂದ ಬಂದು ಏನೋ ಒಂದು ಅನುಕೂಲ ಆಗುತ್ತೆ ನಮಗೆ ಅಂತ ಬಂದಿರ್ತಾರೆ ಆದ್ರೆ ಈಗ ಸಾರಿಗೆ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದು ಹೋಗಿದೆ ಈ ಗೋಲ್ಮಾಲ್ ಕಾಣಿಸ್ತಿಲ್ವಾ ನಿಮಗೆ ನೋಡಿ ಬೇಲಿನೇದು ಹೊಲ ಮೇಯ್ತಾ ಇದೆ ಇದು ಓಕೆ ಟ್ರೈನಿಂಗ್ ಕೊಡ್ತಾರೆ ಓಕೆ ಆದ್ರೆ ಲೈಸೆನ್ಸ್ ಕೊಡಬೇಕಲ್ವಾ ಲೈಸೆನ್ಸ್ ಫ್ರೀನೇ ಅಲ್ಲಿ ಹಣ ಕೊಡದೇ ಇದ್ರೆ ನೀನು ಪಾಸ್ ಮಾಡಲ್ಲ ಅಂತ ಹೇಳಿ ಬೇಡಿಕೆ ಇಡ್ತಾ ಇದ್ದಾರೆ ಇವಾಗ ನಿಮಗೆ ಒಂದು ತಿಂಗಳ ಫ್ರೀ ಮಾಡಿ ಉಚಿತ ಐತೆ ಹೇಳಿ ನಿಮ್ಮ ಕಡೆ ನಾವು ಲೈಸೆನ್ಸ್ ಎಲ್ಲ ಮಾಡಿಕೊಡ್ತೀವಿ ಅಂತೇಳಿ ಊಟ ಬೀಟ ಎಲ್ಲ ವ್ಯವಸ್ಥೆ ಇದೆ ಅಂತೇಳಿ ಅಲ್ಲಿ ಹೇಳಿದ್ರು ಸರ್ ಅವರು ಹಿಂಗಾಗಿ ನಾವು ಒಂದು ತಿಂಗಳು ಒಂದು ತಿಂಗಳು ಅಂತ ಹೇಳಿದ್ರು ನಾವು 15 ದಿವಸ ಮಟ್ಟ ಹೊಡೆದಿವಿ ಸರ್ ಹೊಡೆದಿವಿ ನಾವು ಹೊಡಿತೀವಿ ಅಂತೇಳಿ ಕಾನ್ಫಿಡೆನ್ಸ್ ಇತ್ತು ಸರ್ ಕನ್ಫರ್ಮ್ ಹೊಡಿತೀವಿ ಪಾಸ್ ಆಗ್ತೀವಿ ಅಂತೇಳಿ ಅವ್ರೇನಂದ್ರು ಸರ ಇಲ್ಲ ನೀವು ರೊಕ್ಕ ಕೊಟ್ಟರೆ ಪಾಸ್ ಆಗ್ತೀರಿ ಇಲ್ಲಾದ್ರೆ ನೀವು ಫೇಲ್ ಆಗ್ತೀರಿ ಅಂತೇಳಿ ಹಿಂಗೆ ಬೆದರಿಸಿದ್ರು ಸರ್ ಅವರು 6,000 ರೂಪಾಯಿ ಕೇಳಿದ್ರು ಸರ್ ಫಸ್ಟು ಆಮೇಲೆ ಸರ ನಾವು ಬಡವರದೀವಿ ದುಡ್ಕೊಂಡು ತಿನ್ನವಂತೆ ಅಂತೇಳಿ ಇಷ್ಟೆಲ್ಲ ಹೇಳಿದ್ವಿ ಸರ್ ಅವರು ಏ ಇಲ್ಲ ಯಾರಾದರೂ ಅಷ್ಟಾದ್ರಿ ಮತ್ತು ಯಾರಿಗೂ ಮುಂಚೆ ಎಷ್ಟು ಮಂದಿ ಇದ್ರಲ್ಲ ಆ ಬ್ಯಾಚ್ ನಂತರ ಈ ಬ್ಯಾಚಿನ ಮಟ್ಟ ಎಲ್ಲರೂ ರೊಕ್ಕ ಕೊಟ್ಟು ಮೇಲೆ ಪಾಸ್ ಆಗುತ್ತಾರೆ ಅಂತೇಳಿ ಹೇಳಿದ್ರು ಸರ್ ಅವರು ನಾವು ಅದ್ರಂತೇಳಿ ಸರ ನಾವು ಅಷ್ಟು ಕೊಡೋಕ್ಕಾಗಂಗಿಲ್ಲ ನಾವು ಏನಾಗೋದು ಹಾಕಿರ್ತೀವಿ ಅಂತೇಳಿ ನಾವು ಅವ್ರ ಕೂಡ ಚಾಲೆಂಜ್ ಮಾಡಿದ್ವಿ ಸರ ಒಂದಿಷ್ಟು ಮಂದಿ ಹುಡುಗರು ಕೊಟ್ಟರು ಸರ್ ಅವರು 5,500 ಹಂಗೆ ಕೊಟ್ಟರು ಸರ್ ಒಂದು 8 ಹುಡುಗರದ ಮಟ್ಟ ನಮಗೆ ಫೋನ್ಪೇದ ಪ್ರೂಫ್ ಸಿಕ್ಕಿತ್ತು ಸರ್ ಆ ಪ್ರೂಫ್ ತರುವ ಅದು ಹಿಡ್ಕೊಂಡು ಇಲ್ಲಿ ಮಟ್ಟ ಈ ಥರ ಮಾಡಬೇಕಂತೇಳಿ ಈ ಥರ ಹೇಳಿದ್ವಿ ಸರ್ ಸರ್ ಕಂಪ್ಲೇಂಟ್ ಕೊಟ್ಟಿವಿ ಸರ್ ಅಲ್ಲ ಶಿಕ್ಷೆ ಆಗಲೇಬೇಕು ಸರ್ ಅದು ತಪ್ಪು ಅವರು ಏನಿದ್ದು ನಮ್ಮದು ನಮ್ಮಂಥವ್ರು ಬಡವ್ರ ಕಡೆ ಕಸ್ಕೊಂಡು ತಿಂತಾರಂದ್ರೆ ಈಗ ಮುಂದಿನ ಹೆಂಗೆ ಹೇಳಿ ಸರ್ ಒಂದು ತಿಂಗಳಗಟ್ಟಲೆ ನಮಗೆ ಕಲಿಸಿ ನಾವು ಎಲ್ಲರೂ ದುಡ್ಯಾಕೆ ಹೋದ್ರೆ 5-10 ರೂಪಾಯಿ ದುಡ್ಕೊಂಡು ತಿನ್ನೋರು ಸರ್ ಒಂದು ತಿಂಗಳಗಟ್ಟಲೆ ಮನೆಯಾಗಿದ್ದು ಹಿಂಗೆಲ್ಲ ನಾವು ಕಲಿಬೇಕಂತೇಳಿ ಒಂದು ಇದರ ಮೇಲೆ ಹಿಡ್ಕೊಂಡು ಬಂದು ಹಂಗ ಅದು ಬಿಟ್ಟು ನಾವು ಬೇರೆ ಎಲ್ಲರ ಮಾಡಿಸ್ಬೋದು ಸರ ಮಾಡಿಸಿದ್ರೂ ಅಷ್ಟೇ ಅಂದ್ರೆ ನಾವು 3ನೇ ಬ್ಯಾಚದವ್ರು ರೀ ಅಲ್ಲಿ KSRTC ಒಳಗೆ 3ನೇ ಬ್ಯಾಚದವ್ರು ಆದರೆ ಟ್ರೈನಿಂಗ್ಗೆ ಮಾಡಬೇಕಾರೆ ಅದು 28 ದಿವಸ ಟ್ರೈನಿಂಗ್ ಇರುತ್ತೆ ನಮ್ದು ಆ 28 ದಿವಸದೊಳಗೆ 15 ದಿವಸ ನಮಗೆ ಟ್ರೈನಿಂಗ್ ಆದ ಕೂಡಲೇ ಅವರು ಹೇಳೋ ಮಾತಂದರೆ ನೀವು RTO ದವರು ನಿಮ್ಮನ್ನು ಪಾಸ್ ಮಾಡಬೇಕಾದ್ರೆ 5,500 ನೀವು ಕೊಡಲೇಬೇಕು ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಆದರೆ ನಾವು ಅವ್ರನ್ನ ಕೇಳಿದ್ವಿ ನೀವೆಲ್ಲ ಫ್ರೀ ಅಂತ ಹೇಳಿರಿ ಮೊದಲೇ ಈಗ ಯಾಕೆ ನೀವು ಅಮೌಂಟನ್ನು ಎಕ್ಸ್ಪೆಕ್ಟ್ ಮಾಡಾತ್ತೀರಿ ಅಂದರೆ ನಮಗೇನಲ್ಲ ಅದ ನಾವೇನು ತಗೋದಲ್ಲ ನಾವೆಲ್ಲ ಫ್ರೀ ಆಗಿ ಊಟ ಫ್ರೀ ಕೊಡ್ತೀವಿ ವಸತಿ ಫ್ರೀ ಕೊಡ್ತೀವಿ
ಆದರೆ ಅವರ ಜೋಡಿ ಕಮಿಟ್ಮೆಂಟ್ ಆಗಿದ್ದ ಅಂದ್ರೆ 5.5 ಸಾವಿರ ಕೊಟ್ಟಾಗ ಅವರು ನಿಮ್ಮ ಪಾಸ್ ಮಾಡ್ತಾರೆ ಅನ್ನೋದು ಅವರು ಹೇಳ್ತಾರೆ ಅಂದ್ರೆ ಅವರು ನೀವು ಟೆಸ್ಟಿಂಗ್ ಅಂತ ಹೋಗಿರಲ್ಲ ಅವರು ಹೆಂಗಾದರೂ ನಿಮ್ಮನ್ನ ಫೇಲ್ ಮಾಡ್ತಾರೆ ನೀವು ಪಾಸ್ ಆಗಬೇಕಾದ್ರೆ 5.5 ಸಾವಿರ ಕೊಟ್ಟರೆ ನೀವು ಪಾಸ್ ಆಕಿರ 5.5 ಸಾವಿರ ಕೊಟ್ಟಾಗ ನಿಮ್ಮನ್ನ ಪಾಸ್ ಮಾಡ್ತಾರೆ ಇಲ್ಲ ಅಂದ್ರೆ ನೀವು ಎಷ್ಟು ಹೊಡೆದ್ರು ನೀವು ಒಂದರ ಫೇಲ್ ಆಗುತ್ತೀರಿ ಅಂತ ಅನ್ನೋ ಇದನ್ನ ಹೇಳ್ತಾರೆ ಉದ್ದೇಶಪೂರ್ವಕವಾಗಿ ಫೇಲ್ ಮಾಡ್ತಾರೆ ನೀವು 5.5 ಸಾವಿರ ಕೊಟ್ಟರೆ ಅಂದ್ರೆ ನಾವು ಹೆಂಗಾದರೂ ನಿಮ್ಮನ್ನ ಪಾಸ್ ಮಾಡ್ಕೊಂಡು ಬರ್ತೀವಿ ಅನ್ನೋ ಮಾತನ್ನ ಅವರು ಟ್ರೈನಿಂಗ್ ಕೊಡೋ ಸರ್ಸ್ ಅವರು ಹೇಳ್ತಾರೆ ಅದು ಮಿನಿಮಮ್ ಎಷ್ಟು ಐತೆ ಅಂದ್ರೆ ಗವರ್ನಮೆಂಟ್ ತ್ರೂ ಅಲ್ಲೇ ನಮ್ಮ ಬ್ಯಾಚ್ನಾಗ 30 ಮಂದಿ ಇದ್ದೀವಿ ಒಬ್ಬರಿಗೆ 15 ನಿಮಿಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸೇರಿದ ಸ್ಟೂಡೆಂಟ್ಸಿಗೆ ಬಂದು ಇಲ್ಲಿ ಆರ್ ಟಿ ಇನ್ಸ್ಟಿಟ್ಯೂಟ್ನಲ್ಲಿ ಈಗಾಗಲೇ ಸರ್ಕಾರ ವತಿಯಿಂದ ಉಚಿತ ಹೆವಿ ವೆಹಿಕಲ್ ಡ್ರೈವಿಂಗ್ ಟ್ರೈನಿಂಗು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟು ಯಾವುದೇ ಹಣ ತಗೊಳ್ಳಿಕ್ಕೆ ಬಂದು ಅವಕಾಶ ಇಲ್ಲ ಈಗ ಇದು ಸಂಬಂಧಪಟ್ಟ ದೂರು ಏನು ಬಂದಿದೆಯೋ ಅದರ ಜೊತೆ ಕೊಟ್ಟಿರುವ ಆಧಾರಗಳನ್ನು ಬಂದು ತುರ್ತಾಗಿ ಪರಿಶೀಲಿಸಿ ಅದರಲ್ಲಿ ಸಂಬಂಧಪಟ್ಟವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುತ್ತೇವೆ ಇಲ್ಲ ಆ ರೀತಿಯಲ್ಲಿ ಮಾಡಲಿಕ್ಕೆ ಅವಕಾಶ ಆ ರೀತಿಯಲ್ಲಿ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಈಗ ಯಾರಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಕಂಪ್ಲೀಟ್ ಟ್ರೈನಿಂಗ್ ಆಗ್ತದೆ ಅವರಿಗೆ ಲೈಸೆನ್ಸ್ ಪಡೀಲಿಕ್ಕೆ ಬಂದು ನಾವು ಬಂದು ಕೋಆರ್ಡಿನೇಟ್ ಮಾಡ್ತೀವಿ ತರಬೇತಿ ಪಡಿತಿರುವಂತಹ ಅಭ್ಯರ್ಥಿ ಇದ್ದಾರೆ ಗುರುನಾಥರು ಗುರುನಾಥರು ನಮಸ್ಕಾರ ನಮಸ್ಕಾರ ಕೇಳಿಸ್ಕೊಂಡ್ವಿ ಎಲ್ಲ ಇದು ಉಚಿತ ಊಟ ವಸತಿ ಕೊಟ್ಟು ಡ್ರೈವಿಂಗ್ ಕಲಿಸಿ ಲೈಸೆನ್ಸ್ ಹಂಗೆ ಫ್ರೀ ಮಾಡ್ಕೊಡ್ಬೇಕಲ್ವಾ ಇದು ಸ್ಕೀಮ್ ಇರೋದು ಹಂಗೆ ಅಲ್ವಾ ಇದು ಮತ್ತೆ ಇವರು ಯಾರಿಗೆ ಡಿಮ್ಯಾಂಡ್ ಮಾಡಿದ್ದಲ್ಲ ಅಧಿಕಾರಿಗಳು ಏನು ಕೇಳಿದ್ರು ನಿಮ್ಗೆ ಎಷ್ಟು ಹಣ ಕೇಳಿದ್ರು ಅಂದ್ರೆ ಸರ್ ನಮ್ದು 38 ದಿವಸ ಟ್ರೈನಿಂಗ್ ಇತ್ತ ಓಕೆ ಅದರಲ್ಲಿ 15 ದಿವಸ ಆದ ನಂತರ ಅವ್ರು ಏನಂದ್ರ ಅಂದ್ರೆ ಆರ್ಟಿಒದವರಿಗೆ ನೀವು ಹಂಗ ಪಾಸ್ ಮಾಡಕ್ ಆಗಲ್ಲ ನೀವು 5.5 ಸಾವಿರ ಕೊಟ್ರಿ ಅಂದ್ರೆ ಆರ್ಟಿಒದವ್ರ ಟೆಸ್ಟ್ ನ್ಯಾಗ ಪಾಸ್ ಮಾಡ್ತಾರ ಇಲ್ಲಾಂದ್ರೆ ನೀವು ಫೇಲ್ ಆಗಿದ ಅನ್ನೋ ಇದನ್ನ ಕೊಟ್ಟರ್ರಿ ನಮ್ಮ ಸರ್ ಅವ್ರು ಅಂದ್ರೆ ಇವ್ರ ಕೈಲಿ ಕೊಡ್ಬೇಕಿತ್ತಂತ ಈಗ ನಿಮ್ ಕೇಳಿದ್ರಲ್ಲ ಅವ್ರ ಕೈಲಿ 5.5 ಸಾವಿರ ಕೊಡ್ಬೇಕಿತ್ತಂತೆ ಇಲ್ಲ ಸರ್ ಅವರು ಲಂಚ ಅಂತ ಹೇಳಿ ಇದನ್ ಮಾಡ್ತಾರೋ ಗೊತ್ತಿಲ್ಲ ಒಟ್ಟು 5.5 ಸಾವಿರ ಕೊಟ್ರೆ ನೀವು ಪರೀಕ್ಷೆಯಲ್ಲಿ ಪಾಸ್ ಹಾಕಿರಿ ಅಂದ್ರೆ ಟೆಸ್ಟಿಂಗ್ ಡ್ರೈವಿಂಗ್ ಟೆಸ್ಟಿಂಗ್ ಅಲ್ಲಿ ಪಾಸ್ ಹಾಕಿರಿ ಅನ್ನೋ ಇದನ್ ಮಾಡೋದ್ರಿ ಅವರು ಅಲ್ಲ ಸರ್ ಲಂಚನೇ ಅದು ನೀವು ಫೇಲ್ ಆದ್ರೆ ಅಂದ್ರೆ ನಿಮ್ ಸರ್ಟಿಫಿಕೇಟ್ ಬರೋದಿಲ್ಲ ಅನ್ನೋ ಮಾತನ್ನ ಹೇಳೋದು ಅಲ್ಲ ಲಂಚ ಅದು ಡೌಟೇ ಬೇಡ ಲಂಚನೇ ಅದು ಹೌದಲ್ಲ ಫ್ರೀ ಇದೆ ಸರ್ ಅದು ಸರ್ಕಾರದ ಫ್ರೀ ಇದೆ ಅದು ಸರ್ ಈಗ ನಾವು ಡ್ರೈವಿಂಗ್ ಹೆಂಗೋ ಮಾಡ್ರು ನಿಮ್ನ ಫೇಲ್ ಮಾಡ್ತಾರ ಅನ್ನೋದ ಹೇಳ್ತಾರೆ ಮತ್ತೆ ಮತ್ತೆ ಅಲ್ಲೇ ಡೌಟ್ ಬರಲ್ವಾ ಮಗದ್ರೆ ಮತ್ತೆ ಈಗ ಈಗ ದೂರ್ ಕೊಟ್ಟಿದ್ರ ನೀವು ನಿಮ್ಮ ಹತ್ರ ಸಾಕ್ಷಿ ಎಲ್ಲ ಇದೆಯಾ ಅದ ಸಂಬಂಧಪಟ್ಟಂಗೆ ಸಂಬಂಧಪಟ್ಟಂಗೆ ಕೆಲವೊಬ್ರು ಇದನ್ ಮಾಡಿದಾರೆ ಸರ್ ಗೂಗಲ್ ಪೇ ಮತ್ತು ಫೋನ್ ಪೇ ಮಾಡಿದಾರೆ ಸರ್ ಅದನ್ನೆಲ್ಲ ಇವ್ರು ಬೇರೆ ಹುಡುಗರು ಕೊಟ್ಟಿದಾರ ಅದನ್ನೆಲ್ಲ ದೂರು ಇದನ್ನ ನಾವು ಹಣ ಕೊಟ್ಟಿಲ್ಲ ಸರ್ ಇನ್ನ ನಾವು ಕೊಡ್ಬೇಡಿ ಯಾಕೆ ಕೊಡ್ಬೇಕು ಬರುತ್ತದ ನಾವು ಕೊಟ್ಟಿಲ್ಲ ಸರ್ ನಾವ್ ಯಾಕೆ ನಾನು ಹೇಳ್ದೆ ಸರ್ ಸರ ಇದನ್ನೆಲ್ಲ ತಗೋದ್ ಇದನ್ನಿಲ್ಲ ಮತ್ತೆ ನಾವು ಸಂಘಟನೆಯವರು ನೀವು ಹಿಂಗ ಎಲ್ಲ ತಗೊಂಡ್ರೆ ಹೆಂಗ ಸರ ಎಸ್ಟಿಗಂತ ಫ್ರೀ ಆಗಿ ಗೌರ್ಮೆಂಟ್ ಇದ ಮಾಡಿದೆ ಅದನ್ನ ನೀವು ಹಿಂಗ ದುಡ್ಡು ಇಲ್ಲ ನೀವು ಪಾಸ್ ಆಗ್ಬೇಕಾದ್ರೆ ಅದನ್ನ ಕೊಡಬೇಕಾ ಅನ್ನೋ ಇದನ್ನ ಹೇಳಿದ್ರೆ ಸರ್ ಅವರು ನೀವ್ ಹೇಳಿದ್ರ ದೂರ್ ಕೊಡ್ತೇವೆ ಅಂತ ಹೇಳಿದ್ರ ಹೇಳಿದ್ರಿ ಸರ್ ನೀವ್ ಹಿಂಗ್ ಮಾಡ್ರ ನಾವು ಇದನ್ ಮಾಡ್ತೇವೆ ಸ್ಟ್ರೈಕ್ ಆಗಿ ಇದನ್ ಮಾಡ್ತೀವ್ರಿ ಸರ್ ಅಂತ ಹೇಳಿದೇವ್ರಿ ಸರ್ ಈಗ 30 ಜನ ಟೋಟಲ್ ಇದ್ರಲ್ವಾ ನಿಮ್ ಬ್ಯಾಚ್ ಎಷ್ಟು ಜನ ಇದ್ರಿ ನಮ್ ಬ್ಯಾಚ್ 30 ಜನ ಐತ ಸರ್ ನಮ್ ಹಿಂದೆ ಎರಡು ಬ್ಯಾಚ್ ಮುಗ್ದವ್ರ ಸರ್ ನಾವು ಮೂರನೇ ಬ್ಯಾಚ್ ಅದವ್ರ ಸರ್ ಓಕೆ ಓಕೆ ಥ್ಯಾಂಕ್ ಯು ಗುರುನಾಥ್ ಅವರೇ ಮಾತಾಡೋದಕ್ಕೆ ಚಂದ್ರಶೇಖರ್ ಇದ್ದಾರೆ ಇವರು ಕೂಡ ಅಭ್ಯರ್ಥಿ ತರಬೇತಿ ಪಡಿತಾ ಇದ್ದಾರೆ ಚಂದ್ರಶೇಖರ್ ನಮಸ್ತೆ ನಮಸ್ತೆ ಸರ್ ಅಲ್ಲ ಏನಿದು ಇದು ನಿರಂತರವಾಗಿ ಈಗ ನಡೆದುಕೊಂಡು ಬರ್ತಾನೆ ಇದೆಯಾ ಅಥವಾ ನಿಮ್ಮ ಬ್ಯಾಚ್ಗೆ ಇವರು ಡಿಮ್ಯಾಂಡ್ ಮಾಡಿದ್ದ ದುಡ್ಡು ಇವಾಗ ಸರ್ ಹೌದು ಈಗ ಲಂಚ ಕೇಳ್ತಿದಾರಲ್ಲ 5.5 ಸಾವಿರ ಕೊಟ್ಟರೆ ಪಾಸ್ ಮಾಡ್ತೀವಿ ಅಂತೇಳಿ ಹೌದು ಈಗ ಈಗ ನಿಮ್ ಬ್ಯಾಚ್ಗೆ ಅಷ್ಟೇ ಮಾಡಿದ್ದ ಈ ಹಿಂದೆ ನಡೆದಿರ್ಬೋದಾ ಅಂತ ಇದು ನಿಮ್ ಗಮನಕ್ಕೆ ಬಂದಂಗೆ ಹಿಂದೆ ನಡೆದಿರಬಹುದು ಆದ್ರೆ ನಮ್ಗೆ ಯಾವ್ದು ಗೊತ್ತಿಲ್ಲ ಸರ್ ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕದಾಗೆ ನಮ್ಮ ಬ್ಯಾಚ್ ಏನ ನಾವು ಹಿಡ್ತಿದ್ವಲ್ಲ ಗಾಡಿ ಇವಾಗ ಅಂದ್ರೆ ಎಲ್ಲ ವೈರಲ್ ಆಗಿದೆ ಸರ್ ಇದು ಹೌದು ಈಗ ಅದು ಸ್ಕೀಮ್ ಇರದೆ ಉಚಿತವಾಗಿ ಎಸ್ ಎಸ್ ಟಿ ಅವ್ರಿಗೆ ಉಚಿತವಾಗಿ ಊಟ ವಸತಿ ಉಚಿತ ಲೈಸೆನ್ಸ್ ಮಾಡಿಸ್ಕೊಡ್ಬೇಕು ಅವ್ರೆ ಅಲ್ವಾ ಹೌದು ಸರ್ ಮತ್ತೆ ದುಡ್ಡು ಕೇಳ್ತಾರಂತಂದ್ರೆ ಅದು ಲಂಚಾನೆ ಮತ್ತೆ ಅದು
ಲಂಚ ಸರ್ ಲಂಚನೇ ಆದ್ರೆ ಬಡ ಮಕ್ಕಳು ಇರ್ತಾರೆ ಅವ್ರಿಗೆ ಒಂದು ತಿಂಗಳು ಕಲಿಸ್ತೀವಿ ಅಂತೇಳಿ ಹಿಂಗ ಕರಿಸಿ ಸರ್ ಅದನ್ನೇ ದಿವಸದ ಮಟ್ಟ ಏನು ಹೇಳಿಲ್ಲ ಸರ್ ನಮ್ಗೆ ಅವರು ಹದಿನೈದು ದಿವಸ ಆದ್ಮೇಲೆ ನೀವು ಐದೂವರೆ ಆರು ಸಾವಿರ ರೂಪಾಯಿ ಕೊಡಬೇಕು ಇಲ್ಲವಾದ್ರೆ ಕಡ್ಡಾಯವಾಗಿ ಫೇಲ್ ಆಗುತ್ತೀರಾ ನೀವು ಅಂತೇಳಿ ಈ ತರ ಹೇಳಿದ್ರು ಸರ್ ಅವರು. ನಾವು ಅದಕ್ಕೆ ನಾವೇನದು ಸರ್ ನಾವು ಇದ್ದವ್ರು ಆದ್ರೆ ಕೊಡ್ತಾರೆ ಸರ್ ಅವ್ರ ಮನೆಯೊಳಗೆ ಯಾವ್ದೇ ಪ್ರಾಬ್ಲಮ್ ಇರಂಗಿಲ್ಲ ಅಂತವ್ರು ಕೊಡ್ತಾರೆ. ನಮ್ಮಂತವ್ರು ಎಲ್ಲಿಂದ್ರ ತಂದು ಕೊಡ್ಬೇಕು ಸರ್ ನಾವು ದುಡ್ಕೊಂಡ್ ಬಂದದ್ದು ಜೀವನ ಮಾಡದೆ ಬಹಳ ಒಜ್ಜಾಗಿದೆ ಸರ್. ಇಂತದೆಲ್ಲ ಹೇಳಿದ್ರು ಕೂಡ ಅವ್ರ ಕರುಣೆ ಇಲ್ಲ ಸರ್. ಅಲ್ಲ ಈಗ ಆರ್ ಟಿ ಓ ಒಂದಿಗೆ ಶಾಮಿಲ್ ಆಗಿ ಹೊಡಿತಿದ್ದಾರೆ ಎರಡು 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 ಇಬ್ಬರು ಅಧಿಕಾರಿಗಳು ಸೇರಿ ಅಲ್ವಾ ಇಬ್ಬರು ಇಲಾಖೆಯವರು? ಹಾಂ ಸರ್. ಅಲ್ಲ ಬಟ್ ಈಗ ಈ ಮೂವತ್ತು ನಿಮ್ಮ ಬ್ಯಾಚ್ ಇತ್ತಲ್ವಾ, ನಿಮ್ಮ ಬ್ಯಾಚ್ ಕೊಟ್ಟಿದಾರಾ ಈಗ ಸ್ವಲ್ಪ ಜನ? ಹಾ ಕೊಟ್ಟಿದ್ದಾರೆ ಸರ್ ಸ್ವಲ್ಪ ಜನ ಕೊಟ್ಟಿದ್ದಾರೆ. ಅವರು ಫೋನ್ ಪೇ ಮಾಡಿದಾರೆ ಸರ್, ಫೋನ್ ಪೇ ಮಾಡಿದಾರೆ ಒಂದಿಷ್ಟು ಜನ. ಒಂದಿಷ್ಟು ಜನ ಇಲ್ಲಿ ಆಫೀಸ್ ಕಡೆ ಬಂದು ಗ್ರೌಂಡ್ ಕಡೆ ಇಸ್ಕೊಂಡಿದ್ದಾರೆ ಸರ್, ಆಫೀಸ್ ಒಳಗಡೆ ಇಸ್ಕೊಂಡಿಲ್ಲ ಅವರು. ಕ್ಯಾಶ್ ಇಸ್ಕೊಂಡಿದ್ದಾರೆ? ಹಾ ಕ್ಯಾಶ್ ಇಸ್ಕೊಂಡಿದ್ದಾರೆ ಸರ್. ಈ ಫೋನ್ ಪೇ ಗೂಗಲ್ ಪೇ ಎಲ್ಲ ಮಾಡಿದ್ದು ಡೈರೆಕ್ಟ್ ಅಧಿಕಾರಿಗಳಿಗೆ ಹೋಗಿದೆ ಅಕೌಂಟ್ಗೆ ಹೆಂಗೆ? ಹಾ ಇಲ್ಲ ಅವರು ನಮ್ಗೇನು ಕಲಿಸಿದಾರಲ್ಲ ಸರ್. ಹಾ 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 ಅವರು ಅವ್ರದ್ದೇ ಅವ್ರ ಅಕೌಂಟ್ ನಂಬರ್ ಬಂದಿದೆ ಸರ್ ಅದ್ರ. ಓಕೆ ಓಕೆ. ಚಂದ್ರಶೇಖರ್ ಹಾಗೇರೆ? ಹಾ ಸರ್. ಚಂದ್ರಶೇಖರ್ ಅವರೇ ನೋಡಿ, ಈಗ ಎಮ್ ಡಿ ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರಲ್ಲ ಭರತ್ ಅವ್ರಿಗೆ. ಹಾ ಮಾಡಿದ್ರು. ಈಗ ಏನು ಹೇಳಿದ್ರು ಅವರು ಈಗ ಕ್ರಮ ತೆಗೆದುಕೊಳ್ತಾರಂತ? ಹಾ ಹೇಳಿದಾರೆ ಸರ್, ಟಿ ವಿ ನೈನ್ ಕಡೆ ಹೋಗಿ ಮಾತಾಡಿ ಅಂತ ಹೇಳಿ ಅಂದ್ರೆ ಸರ್ ಮೊನ್ನೆ ಹೋಗಿ ನಾ ನಿಮ್ಮ ಕಡೆ ಪತ್ರಿಕಾ ವರದಿ ಕಡೆ ಹೋಗಿ ನಾನು ಮಾತಾಡಿ ಬಂದಿದ್ದೆ ಸರ್. ಅಲ್ಲ ಈಗ ನಾವು ಟಿ ವಿ ಫೈವ್ ಇಂದ ಫೋನ್ ಮಾಡಿದ್ವಿ ಅವ್ರಿಗೆ ಎಮ್ ಡಿ ಅವ್ರಿಗೆ, ಅವರು ಇಲ್ಲ ಸರ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಹೇಳಿದ್ದಾರೆ. ಈಗ ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆಯಾ ಮತ್ತೆ? ಮತ್ತೆ ಯಾವುದು ಬಂದಿಲ್ಲ ಸರ್, ನಮ್ದು ಲೈಸೆನ್ಸ್ ಆಗೋವರೆಗೂ ಮತ್ತೆ ಈಗ ಅವರು ಮತ್ತೆ ಹಿಂಗೆ ಸುಮ್ಮನಾಗಿ ಮತ್ತೆ ಆಮೇಲೆ ಕೇಳಿದ್ರ ಸರ್ ಮತ್ತೆ ಮುಂಚೆ. ಅದೇ ಅದೇ ನಿನ್ನೆ ಏನೋ ಚರ್ಚೆ ಮಾಡಿದ್ರಂತ ಅದ್ರ ಬಗ್ಗೆ, ಅದಕ್ಕೆ ನಿಮಗೆ ಗಮನಕ್ಕೆ ತಂದಿಲ್ಲವಾ ಅಥವಾ ಸುಳ್ಳು ಹೇಳ್ತಿದ್ದಾರಾ ಅಂತ? ಇಲ್ಲ ಸರ್, ನಮಗೆ ಗಮನಕ್ಕೆ ತಂದಿದ್ದರೆ ನಾವು ಯಾಕೆ ನಿಮ್ಗೆ ಕೇಳಿ ಹೇಳ್ತೀವಿ ಸರ್. ನಾವು ನಾವು ನಮ್ಮ ಪ್ರಾಬ್ಲಮ್ ಆಗಿದ್ದಾಗೇ ಇಲ್ಲ ಸರ್ ಹಿಂಗಾಗಿದೆ. ಅದೇ ಅದೇ ಈಗ ಟಿ ವಿ ಫೈವ್ ಕೂಡ ನಿಮ್ಮ ಪರವಾಗಿದೆ ಸರ್, ಯಾಕಂದರೆ ಅನ್ಯಾಯ ಆಗಬಾರ್ದು ಪಾಪ ಅಲ್ಲಿ ಅಲ್ವಾ ಅರ್ಹ ಫಲಾನುಭವಿಗಳು, ಪಾಪ ಬಡತನದಿಂದ ಬಂದಂಥವ್ರು ಇವರು ಉಚಿತವಾಗಿ ಕೊಡ್ತಾ ಒಂದು ದುಡ್ಡು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ, ಈಗ ನೋಡಿ ಮತ್ತೆ ನಾವು ಸ್ಪಷ್ಟನ ಕೇಳಕ್ಕೆ ಫೋನ್ ಮಾಡಿದ್ರೆ ಕಟ್ ಮಾಡ್ತಾ ಇದ್ದಾರೆ. ಹಾಗಾಗಿನೇ ಅದಕ್ಕೊಂದು ಕ್ಲಾರಿಟಿ ಸಿಗಬೇಕೀಗ. ನಿಮ್ಮ ಜೊತೆಗೆ ಟಿ ವಿ ಫೈವ್ ನಿರಂತರವಾಗಿರುತ್ತೆ. ಅಲ್ಲ ಚಂದ್ರಶೇಖರ್, ಈಗ ನೋಡಿ ಎಲ್ಲ ಒಂದು ಕಡೆ ಈಗ ನೀವು ಹೇಳ್ತಾ ಇರುವಂತಹ ಮಾತೇನಿದೆ, ಇದು ನಮಗೆ ಅನುಮಾನ ಹೆಂಗಿದೆ ಅಂತಂದ್ರೆ, ಇಲ್ಲಿವರೆಗೂ ಇವ್ರು ಏನು ಟ್ರೈನಿಂಗ್ ಕೊಡ್ತಾ ಬಂದಿದ್ದಾರೆ ಉಚಿತವಾಗಿ ಅಂತ ಹೇಳಿ, ಇವರೆಲ್ಲ ದುಡ್ಡು ಹೊಡೆದೇ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ. ಹೌದು ಸರ್, ಎಕ್ಸಾಕ್ಟ್ ಅದ ಸರ್. ಅಲ್ಲ ನಿಜಕ್ಕೂ ಹಂಗಿದ್ದಾಗೆ ಸರ್ ಅವ್ರು ಈಗ ಮುಂಚೆ ಮಾಡ್ಕೊಂಡು ಬಂದಿದ್ದಾಗೆ ಈಗ ಹುಡುಗರಿಗೆ ಹಿಂಗ ಎದುರಿಸಿದ್ರೆ ಇಷ್ಟ ಅಮೌಂಟ್ ಕೊಡ್ತಾರೆ ಅಂತೇಳಿ ಅವರು ಕನ್ಫರ್ಮೇಶನ್ ಮಾಡ್ಕೊಂಡಿದ್ದಾರೆ ಸರ್. ಕರೆಕ್ಟ್ 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 ಕರೆಕ್ಟ್. ಅಲ್ಲ ಈಗ ನೀವು ಎಷ್ಟು ಜನ ಇದ್ದೀರಾ ಹೇಳಿ, ದುಡ್ಡು ಕೊಡದೇ ಇರೋರು? ನಾವು ಕೊಡದೇ ಇರೋದವರು ಮೇ ಬಿ ಒಂದು 12 ಮಂದಿ ಇರ್ಬೋದು ಸರ್, ಉಳಿಕಿದವರೆಲ್ಲ ಕೊಟ್ಟಿದ್ದಾರೆ. ಓಹೋ, ಉಳಿದವರೆಲ್ಲ ಕೊಟ್ಬಿಟ್ಟಿದ್ದಾರೆ ಹಾಗಾದ್ರೆ. ಹಾ ಕೊಟ್ಟು ಬಿಟ್ಟಿದ್ದಾರೆ ಸರ್. ಇಲ್ಲ ನಾವು ಒಬ್ಬರ ಕಡೆ ಹಿಂಗೆ ಸರ್ ಒಂದು ಇಬ್ಬರ ಕಡೆ ಮಾತ್ರ ಅವ್ರ ಕಡೆ 11,000 ರೂಪಾಯಿ ಇಸ್ಕೊಂಡು ಎರಡು ದಿವಸ ಆದ್ಮೇಲೆ ನೀವು ಕಮ್ಮಿ ಕೊಟ್ಟಿದ್ರ ಅಂತೇಳಿ ಅವ್ರಿಗೂ ಕೂಡ ಎದುರಿಸಿದ್ದಾರೆ ಸರ್. ಓಕೆ. ಇಲ್ಲ ಚಂದ್ರಶೇಖರ್ ಅವ್ರು, ಈಗ ನಿಮ್ಮ ಹತ್ರ ಏನೇನಿದೆಯೋ ದಾಖಲೆಗಳು, ಈಗ ದಾಖಲೆಗಳು ಬೇಕಾಗತ್ತೆ ಅಲ್ವಾ, ಸುಮ್ ಸುಮ್ಮನೆ ಆರೋಪ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ನೀವು ಫೋನ್ ಪೇ ಗೂಗಲ್ ಪೇ ಏನೋ ಇದೆ ಅಂತ ಹೇಳಿದ್ರಿ, ಅದಕ್ಕೆ ಅದು ಇದ್ರೆ ಕಳಿಸ್ಕೊಡಿ. ಖಂಡಿತವಾಗ್ಲೂ ನಾವು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ. ಆಯ್ತಾ? ಓಕೆ ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಮಾತಾಡಿದ್ದಕ್ಕೆ. ನೋಡಿ ಕ್ರಮ ಆಗಲೇಬೇಕು. ಎಮ್ ಡಿ ಭರತ್ ಇದಾರಲ್ವಾ, ಭರತ್ ಅವ್ರು ಕರೆ ಮಾಡಿದ್ರೆ ಒಂದ್ಸಲ ಹೇಳ್ತಾರೆ, ಇಲ್ಲ ಅದೆಲ್ಲವೂ ಕೂಡ ಕಂಪ್ಲೀಟ್ ನಾವು ಬಗೆಹರಿಸಿದ್ದೇವೆ ಅಂತ ಹೇಳ್ತಿದ್ದಾರೆ, ಮತ್ತೆ ನೋಡಿದ್ರೆ ಫೋನ್ ಕಟ್ ಮಾಡ್ತಾರೆ, ನಿಮಗೆ ಸ್ಪಷ್ಟನೆ ಕೊಡೋಕ್ಕಾಗಲ್ವಾ, ಒಂದೆರಡು ನಿಮಿಷ ಏನಾಗಿದೆ ಅಂತೇಳಿ. ಯಾವ ಅಭ್ಯರ್ಥಿಗಳು ಗಮನಕ್ಕೆ ಬಂದಿಲ್ಲ, ಏನು ಮಾಡಿದಿರಿ ನೀವು? ದಾಖಲೆಗಳ ಸಮೇತ ನೆಕ್ಸ್ಟ್ ಬರ್ತೇವೆ ನಾವು, ಸುಮ್ಮನೆ ಬಿಡಲ್ಲ. ಅಲ್ಲಿ ಬಡ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ, ನೀವು ಉಚಿತವಾಗಿ ಕೊಡ್ತೀನಿ ಅಂತ ಯಾಕೆ ಹೇಳಿದ್ರಿ? 5,000 ಎಂಜಲ್ ಕಾಸಿಗೆ ಆಸೆ ಪಡ್ತಾ ಇದ್ದೀರಲ್ರಿ, ಅವ್ರ ಬದುಕನ್ನೇ ಬರ್ಬಾದ್ ಮಾಡ್ತಾ ಇದ್ದೀರಿ. ಮತ್ತೆ ಯಾಕೆ ಕರೆದ್ರಿ ಅರ್ಜಿನ? ಫ್ರೀ ಊಟ ಕೊಡ್ತೇವೆ, ಫ್ರೀ ವಸತಿ ಕೊಡ್ತೇವೆ, ಲೈಸೆನ್ಸ್ ಮಾಡಿಸ್ಕೊಡ್ತೇವೆ ಅಂಥೇಳಿ. ಎಲ್ಲ ನೀವೇ ಮಾಡ್ಕೊಂಬಿಡಿ, ಕರೆಯೋದೇ ಬೇಡ, ದುಡ್ಡು ಹೊಡ್ಕೊಂಬಿಡಿ ಅಷ್ಟೇ. ಎಲ್ಲ ಫೋರ್ಜರಿ ಮಾಡಿಕೊಂಡು ಸುಖ ಸುಮ್ಮನೆ ಆರೋಪ ಮಾಡ್ತಾ ಇಲ್ಲ. 5,000 ರೂಪಾಯಿ ಕೊಡೋಕ್ಕಾಗ್ತಾ ಇಲ್ಲ, ಯಾಕೆ ಕೊಡಬೇಕ್ರಿ ದುಡ್ಡು? ದುಡ್ಡು ಕೊಟ್ಟು ಟ್ರೈನಿಂಗ್ ಪಡಿಬೇಕಾ? ದುಡ್ಡು ಕೊಟ್ಟು ಪಡೆದುಕೊಂಡಿದ್ರೆ ನಿಮ್ಮ ಹತ್ರ ಯಾಕೆ ಬರ್ತಾ ಇದ್ರು? ಪ್ರೈವೇಟಲ್ಲಿ ಅವರು ಲೈಸೆನ್ಸ್ ತೆಗೆದುಕೊಳ್ಳೋದು, ಅಲ್ಲೇ ಡ್ರೈವಿಂಗನ್ನು ಕಲಿತಾ ಇದ್ರು. ಹಾಗಾಗಿ ಸಾರಿಗೆ ಇಲಾಖೆಯಲ್ಲಿ ಇದು ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ. ಈ ಕೂಡಲೇ ಸಚಿವರು ಕೂಡ ಆ ಅಧಿಕಾರಿಗಳ ಅಮಾನತು ಮಾಡಬೇಕು ಆರೋಪ ಸಾಬೀತಾದರೆ.